ಪಂಚರತ್ನ ರಥಯಾತ್ರೆಯ ಮೂಲಕ ದಳಪತಿಗಳು ಮತಬೇಟೆಯನ್ನು ಮಾಡಿದ್ದಾರೆ. ಇವತ್ತಿಗೆ 100ನೇ ದಿನಕ್ಕೆ ಕಾಲಿಟ್ಟಿದೆ ಪಂಚರತ್ನ ರಥಯಾತ್ರೆ. ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭ ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಮೈಸೂರಿನಲ್ಲಿ ಮೊನ್ನೆ ನೆರವೇರಿತ್ತು. ಇವತ್ತಿಗೆ 100 ದಿನಕ್ಕೆ ಕಾಲಿಟ್ಟಿದೆ ಪಂಚರತ್ನ ರಥಯಾತ್ರೆ. ಸಮಾರೋಪ ಸಮಾರಂಭದ ನಂತರವೂ ಕೂಡ ರಥಯಾತ್ರೆ ಮುಂದುವರೆದಿದೆ. ಯಶವಂತಪುರ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮಹತ್ವಾಕಾಂಕ್ಷೆಯ ರಥಯಾತ್ರೆ ಇದು. ಬೆಳಿಗ್ಗೆ 10 ಗಂಟೆಗೆ ಕ್ಷೇತ್ರದ ದೊಡ್ಡ ಬಿದರ್ಕಲ್ನಿಂದ ರಥಯಾತ್ರೆ ಹೊರಡಿತು. ಜೆ ಡಿ ಎಸ್ ಅಭ್ಯರ್ಥಿ ಜವರಾಯೇಗೌಡರ ಪರವಾಗಿ ಪ್ರಚಾರ ನಡೆಯಿತು. ರಥಯಾತ್ರೆಯಲ್ಲಿ ಪಕ್ಷದ ಅನೇಕ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಕಳೆದ ನವೆಂಬರ್ 18ನೇ ತಾರೀಕು ಆರಂಭ ಆಗಿದ್ದು ಕುರುಡುಮಲೆಯಲ್ಲಿ ಈ ರಥಯಾತ್ರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡು ಫ್ರೀಡಮ್ ಆಪಲ್ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆಮೇಲೆ ದೇಗುಲದಿಂದ ಆರಂಭ ಮಾಡಿ 88 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಂಚಾರ ಮಾಡಿದ್ರು. 10,000 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಿದ್ರು. 5,500ಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿದ್ರು. ಹಲವು ದಾಖಲೆಗಳಿಗೂ ಕೂಡ ಪಂಚರತ್ನ ರಥಯಾತ್ರೆ ಭಾಜನವಾಗಿದೆ. ಯಶವಂತಪುರ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಪಂಚರತ್ನ ರಥಯಾತ್ರೆಯ ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. 100ನೇ ದಿನ ಕಾಲಿಟ್ಟಿದೆ. ಮೊನ್ನೆ ಸಮಾರೋಪ ಸಮಾರಂಭ ಮುಗಿದ ಮೇಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇತ್ರ ಸಂಚಾರ, ರಥಯಾತ್ರೆ ಮುಂದುವರೆದಿದೆ. ಆಪಲ್ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.